ಅನೈತಿಕ ಸಂಬಂಧ ಆರೋಪಕ್ಕೆ ಯುವತಿ ಮತ್ತು ಯುವಕನನ್ನು ಕೊಲೆ ಮಾಡಿದ ಮೂವರಿಗೆ ಗಲ್ಲು ಶಿಕ್ಷೆ ಪ್ರಕಟ. ಅನೈತಿಕ ಸಂಬಂಧಕ್ಕೆ ಸಂಶಯಪಟ್ಟು ಯುವಕ ಮತ್ತು ಯುವತಿಯನ್ನು ಜಾಲಿ ಗಿಡಕ್ಕೆ ಕಟ್ಟಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳಿಗೆ ಏಳನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಗಲ್ಲು ಶಿಕ್ಷೆ ನೀಡಿ ತೀರ್ಪು ಪ್ರಕಟಿಸಿದೆ. ಚಿಕ್ಕೋಡಿ ತಾಲೂಕಿನ ಮಮದಾಪುರ ಕೆಕೆ ಗ್ರಾಮದ ಬಾಬು ಮುತ್ತೆಪ್ಪ ಆಕಳೆ, ನಾಗಪ್ಪ ಮುತ್ತೆಪ್ಪ ಆಕಳೆ, ಮುತ್ತೆಪ್ಪ ಭೀಮಪ್ಪ ಆಕಳೆ ಎಂಬ ಮೂವರು ಆರೋಪಿತರಿಗೆ ಏಳನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಎಸ್ಎಲ್ ಚೌಹಾಣ್ ತೀರ್ಪು ನೀಡಿ ಆದೇಶ ಹೊರಡಿಸಿದ್ದಾರೆ. ಘಟನೆ ವಿವರ. ಕಳೆದ ದಿನಾಂಕ 22/10/2013 ಸಂಗೀತಾ ಬಾಬು ಆಕಳೆ ಮತ್ತು ಬಸವರಾಜ್ ಪ್ರಭಾಕರ್ ಬುರ್ಜಿ ಎಂಬ ಯುವಕ ಯುವತಿಯನ್ನು ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಜಾಲಿ ಗಿಡಕ್ಕೆ ಕಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಸಂಗೀತಾ ಮತ್ತು ಬಸವರಾಜ್ ಇಬ್ಬರು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದನ್ನು ಯುವತಿ ಗಂಡ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಇಬ್ಬರನ್ನು ಎಳೆದು ತಂದು ಜಾಲಿ ಗಿಡಕ್ಕೆ ಕಟ್ಟಿ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ ರೆಕಾರ್ಡ್ ಅನ್ನು ಅವರಿಗೆ ಕೇಳಿಸಿ ಅವಾಚ್ಯ ಶಬ್ದಗಳಿಂದ ಬೈದು ಕೊಯ್ತಾದಿಂದ ಇಬ್ಬರನ್ನು ಕೊಚ್ಚಿ ಕೊಲೆ ಮಾಡಿದ್ದರು. ಪ್ರಕರಣದ ಕುರಿತು ಅಂದಿನ ಸಿಪಿಐ ಶಂಕರ್ ರಾಗಿ ನ್ಯಾಯಾಲಯಕ್ಕೆ ದೋಷಾರೋಪ ಸಲ್ಲಿಸಿದ್ದರು. ಕಳೆದ 9 ವರ್ಷ ತನಿಖೆ ನಡೆಸಿದ ನ್ಯಾಯಾಲಯ ಬುಧವಾರ ಮೂವರು ಆರೋಪಿತರಿಗೆ ಗಲ್ಲು ಶಿಕ್ಷೆ ನೀಡಿ ತೀರ್ಪು ನೀಡಿದೆ. ಸರ್ಕಾರಿ ಅಭಿಯೋಜಕ ವೈಜಿ ತುಂಗಳ್ ಪ್ರಕರಣದ ವಕಾಲತ್ತು ವಹಿಸಿದ್ದರು. ನಾನು ವೈಜಿ ತುಂಗಳ್ ಅಂತ, ಪಬ್ಲಿಕ್ ಪ್ರಾಸಿಕ್ಯೂಟರ್, ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಚಿಕ್ಕೋಡಿ. ಈ ದಿನ 2013 ಚಿಕ್ಕೋಡಿ ತಾಲೂಕಿನ ಮಮದಾಪುರ ಕೆಕೆ ಗ್ರಾಮದಲ್ಲಿ ನಡೆದಂಥ ಡಬಲ್ ಮರ್ಡರ್ ಪ್ರಕರಣದಲ್ಲಿ ನಮ್ಮ ನ್ಯಾಯಾಲಯ 3 ಜನ ಆರೋಪಿತರಿಗೆ ಗಲ್ಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿರ್ತದೆ. ಸದರಿ ಪ್ರಕರಣವು ಅತ್ಯಂತ ಗಂಭೀರ ಸ್ವರೂಪದಾಗಿದ್ದು ಇಬ್ಬರು ವ್ಯಕ್ತಿಗಳನ್ನು ಅಮಾನುಷವಾಗಿ ಬರ್ಬರವಾಗಿ ಕೊಲೆ ಮಾಡಿದಂಥ ಒಂದು ಪ್ರಕರಣವಾಗಿದ್ದು, ಸದರಿ ಪ್ರಕರಣದಲ್ಲಿ ಈ ಕೊಲೆ ಮಾಡಿದಂಥವರು ಸಹಿತ ಯುವಕರು ಮತ್ತು ಕೊಲೆಗೀಡಾದವರು ಸಹಿತ ಯುವಕ ಯುವತಿ ಇದ್ದು, ಸದರಿ ಪ್ರಕರಣದ ಸಾರಾಂಶ ಈ ರೀತಿ ಇದೆ. ದಿನಾಂಕ 22/10/2013 10:00 ಸುಮಾರಿಗೆ ಸಂಗೀತಾ ಗಂಡ ಬಾಬು ಆಕಳೆ, ಅಂದರೆ ಈ ಪ್ರಕರಣದ 1ನೇ ಆರೋಪಿಯ ಹೆಂಡತಿ ಸಂಗೀತಾ, ಇವಳು ಪಕ್ಕದ ಮನೆಯ ಬಸವರಾಜ್ ಪ್ರಭಾಕರ್ ಬುರ್ಜಿ ಈತನು ಕೂಡ ಅನೈತಿಕ ಸಂಬಂಧ ಹೊಂದಿರುತ್ತಾಳೆ ಅಂತ ಸಂಶಯ ಪಟ್ಟುಕೊಂಡು ಈ 4 ಜನ, ಒಟ್ಟು 4 ಜನ ಆರೋಪಿತರು ಎಲ್ಲರೂ ಕೂಡಿಕೊಂಡು 10:00 ಸುಮಾರಿಗೆ ಮಲಗಿಕೊಂಡಂಥ ಮೈತ ಬಸವರಾಜ್ ಪ್ರಭಾಕರ್ ಬುರ್ಜಿ ಈತನನ್ನು ಎಳೆದುಕೊಂಡು ತಂದು 1ನೇ ಆರೋಪಿಯ ಮನೆ ಹಿಂದಗಡೆ ಇರತಕ್ಕಂಥ ಜಾಲಿಗಡಿಕೆ ಕಟ್ಟಿ, ಅದೇ ರೀತಿ ತಮ್ಮ ಮನೆಯಲ್ಲಿ ಇದ್ದಂಥ ಸಂಗೀತ ಇವಳನ್ನು ಸಹಿತ ಎಳೆದು ತಂದು ಗಿಡಕ್ಕೆ ಕಟ್ಟಿ ಕಬ್ಬು ಕಡಿಯುವಂಥ ಹರಿತವಾದ ಆಯುಧಗಳಿಂದ ಇಬ್ಬರನ್ನು ಅಮಾನುಷವಾಗಿ ಕೊಲೆ ಮಾಡಿದ್ದು. ಸದರಿ ಪ್ರಕರಣದಲ್ಲಿ ಆಗಿನ ಸಿಪಿಐ ಅವರಾದಂಥ ಶಂಕರ್ ರಾಗಿಯವರು ಪ್ರಕರಣದ ತನಿಖೆಯನ್ನು ಮಾಡಿ ಈ 4 ಜನ ಆರೋಪಿತರ ಮೇಲೆ ದೋಷಾರೋಪಣ ಪತ್ರ ಸಲ್ಲಿಸಿದರು. ಇದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನಿದ್ದು ಆತನ ಮೇಲೆ ಬೆಳಗಾವಿಯ JJ ಬೋರ್ಡ್ನಲ್ಲಿ ಪ್ರಕರಣ ವಿಚಾರಣೆಗೆ ಬಾಕಿ ಇರುತ್ತದೆ. ಈ ನಮ್ಮ ನ್ಯಾಯಾಲಯದಲ್ಲಿ ಬಾಬು ಮುತ್ತಪ್ಪ ಆಕಳೆ 24 ವರ್ಷ, ನಾಗಪ್ಪ ಮುತ್ತಪ್ಪ ಆಕಳೆ 21 ವರ್ಷ ಹಾಗೂ ಮುತ್ತಪ್ಪ ಭೀಮಪ್ಪ ಆಕಳೆ 20 ವರ್ಷ, ಈ ಮೂವರು ಆರೋಪಿತರ ಮೇಲೆ ನಮ್ಮ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೆದಿದ್ದು. ಈ ದಿನ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ SL ಚೌಹಾಣ್ ಸಾಹೇಬರು ಅಭಿಯೋಜನೆಯು ಸದರಿ ಪ್ರಕರಣದಲ್ಲಿ ಆರೋಪಿತರು ಮಾಡಿದಂಥ ಅಪರಾಧವನ್ನು ರುಜುವಾತು ಪಡಿಸಿರುತ್ತಾರೆ ಅಂತ ಪರಿಗಣಿಸಿ 3 ಜನ ಆರೋಪಿತರಿಗೆ ಗಲ್ಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದಿರುತ್ತದೆ. ಸದರಿ ತೀರ್ಪು ಅತ್ಯಂತ ಸ್ವಾಗತಾರ್ಹವಾಗಿದ್ದು ಈ ಒಂದು ವಿಭಾಗದಲ್ಲಿ, ಈ ಒಂದು ಏರಿಯಾದಲ್ಲಿ ಎಲ್ಲ ಜನರನ್ನ ಭಯಭೀತಗೊಳಿಸಿದಂಥ ಈ ಪ್ರಕರಣದಲ್ಲಿ ಈ ಥರ ಗಲ್ಲು ಶಿಕ್ಷೆ ನೀಡಿದ್ದು ಅತ್ಯಂತ ಸ್ವಾಗತಾರ್ಹವಾಗಿದ್ದು, ಇದರಿಂದ ಸಮಾಜದಲ್ಲಿ ಅಪರಾಧಗಳು ಕಡಿಮೆ ಆಗಲಿ ಅನ್ನುವಂಥ ಒಂದು ಭರವಸೆಯು ಆಶೆಯು ನಮ್ಮ ಅಭಿಯೋಜನೆಯದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಿಂದ ಅಪರಾಧಿಕ ಕೃತ್ಯಗಳಲ್ಲಿ ತೊಡಗುವಂಥವರು ಪಾಠವನ್ನು ಕಲಿಯಬೇಕು ಮತ್ತು ಸಮಾಜದಲ್ಲಿ ಇಂಥ ಅಪರಾಧಗಳು ನಡೆಯದೆ ಶಾಂತಿ ಸುವ್ಯವಸ್ಥೆಯಿಂದ ಬದುಕಬೇಕು ಅನ್ನೋ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಜನರು ಅಂದರೆ ಫಾಲೋ ಅಪ್ ಮಾಡ್ತಾ ಇದ್ರು, ಕೇಳ್ತಾ ಇದ್ರು ಮತ್ತು ಈ ಥರ ಒಂದು ತೀರ್ಪನ್ನು ನೋಡಲು ಕಾಯ್ದು ಕುಳಿತಂಥ ಒಂದು ಪ್ರಕರಣವಾಗಿದ್ದು, ವಿಶೇಷ ಪ್ರಕರಣವಾಗಿದ್ದು,
ಈ ಒಂದು ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಧೀಶರು ಗಲ್ಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದು ನಮಗೆ ಅತ್ಯಂತ ಒಂದು ಖುಷಿಯಾದ ಸಂಗತಿಯಾಗಿದೆ. ಅಂದರೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಉಳಿಬೇಕು, ಎಲ್ಲ ಜನರು ನೆಮ್ಮದಿಯಾಗಿ ಬದುಕಬೇಕು ಅನ್ನೋಂಥ ಒಂದು ನಮ್ಮ ವಿಚಾರವಾಗಿದೆ.